ಗುಂಡ್ಲುಪೇಟೆ ಪಟ್ಟಣದ ಕನಕ ಸೂಪರ್ ಮಾರ್ಕೆಟ್ನಲ್ಲಿ ಲಾಭದ ದುರಾಸೆಗೆ ಎಕ್ಸ್ಪೈರಿ ಡೇಟ್ ಮುಗಿದ ಹಾಗೂ ಹಳಸಿದ ಹೋಳಿಗೆ ನೀಡಿ ಗ್ರಾಮಸ್ಥರನ್ನ ಯಾಮಾರಿಸುತ್ತಿದ್ದಾರೆ. ಗುಂಡ್ಲುಪೇಟೆ ಪಟ್ಟಣದಲ್ಲಿರುವ ಕನಕ ಸೂಪರ್ ಮಾರ್ಕೆಟ್ನಲ್ಲಿ ಹಳಸಿದ ಉದಯಂ ಒಬ್ಬಟ್ಟು ಮಾರಾಟ ಮಾಡುತ್ತಿದ್ದು ಲಾಭದ ದುರಾಸೆಗೆ ಜನರ ಜೀವದ ಜೊತೆ ಚಲ್ಲಾಟವಾಡುತ್ತಿದ್ದಾರೆ. ಗುಣಮಟ್ಟದ ಸ್ಟಿಕ್ಕರ್ ಹೋಳಿಗೆ ಪ್ಯಾಕ್ ಮೇಲಿದ್ದರೂ ಸಹ ಹೋಳಿಗೆ ವಾಸನೆ ಬರುತ್ತಿದ್ದು ಗ್ರಾಹಕರು ಅದನ್ನ ಅಂಗಡಿ ಮಾಲೀಕನಿಗೆ ತಿಳಿಸಿದಾಗ ಹಳಸಿದ ಉತ್ಪನ್ನದ ಬಗ್ಗೆ ಮಾಲೀಕ ಅಸಡ್ಡೆ ಹೇಳಿಕೆ ನೀಡಿದ್ದಾರೆ. ಕಳಪೆ ಗುಣಮಟ್ಟದ ಉತ್ಪನ್ನ ಮಾರಾಟ ಮಾಡುತ್ತಿದ್ದರು ಅಧಿಕಾರಿಗಳು ಮೌನ ವಹಿಸಿರುವುದಕ್ಕೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದು ಕಾಡು ಪ್ರಾಣಿ ಶ್ರೀನಿವಾಸ ಇಲ್ಲದ ನೋಡು ಮಾಡ್ಬೇಡ ಅಂತ ಹೇಳ್ತಾರ ಯಾಕೆ ಮಾಡಕ್ ಹೋಗ್ತಾ ನೀವು ಹಲೋ ಸರ್ ನಮಸ್ತೆ ನಮಸ್ಕಾರ ಹೇಳಿ ಶಿವಕುಮಾರ್ ಅಂತ ಸರ್ ಸಂಜೆ ನಿಮ್ಮ ಕನಕ ಪ್ರಾವಿಷನ್ ಸ್ಟೋರ್ ಅಲ್ಲಿ ಓಕೆ ಹಳೆ ಅಂಗಡಿನ ಹೊಸ ಅಂಗಡಿನ ಸರ್ ಸೂಪರ್ ಮಾರ್ಕೆಟ್ ಕನಕ ಪ್ರಾವಿಷನ್ ಸ್ಟೋರ್ ಇಲ್ಲಿ ಹಳೆ ಬಸ್ ಸ್ಟ್ಯಾಂಡ್ ಹಳೆ ಬಸ್ ಸ್ಟ್ಯಾಂಡ್ ಹಳೆ ಬಸ್ ಸ್ಟ್ಯಾಂಡ್ ಹೇಳಿ ಹೇಳಿ ಅಲ್ಲಿ ಒಂದು ಹೋಳಿಗೆ ಅಂತ ಕೊಟ್ಟಿದ್ದಾರೆ ಏನಂತ ಹೋಳಿಗೆ ಹೋಳಿಗೆ ಬಿಲ್ಲು ಇದೆ ಸ್ಮೆಲ್ ಅದು ಭಯಂಕರ ಸ್ಮೆಲ್ ನಾರು ಹಿಡ್ಕೊಂಡಿದೆ ಅದು ಇರಿ ನಾನು ಇವರು ನಾನು ಕೊಟ್ಟರು ಇವತ್ತೇ ಕೊಟ್ಟರೋದು ಅದನ್ನ ಅವನಿಗೂ ಕಾನ್ಫರೆನ್ಸ್ ಆಗ್ತೀನಿ ಹಂಗೆ ಇರಿ ಇಲ್ಲ ಇಲ್ಲ ಸರ್ ಅದು ಏನಾರ ಮಾಡಿ ಹಂಗೆ ಇರಿ ಕಾನ್ಫರೆನ್ಸ್ ಆಗ್ತೀನಿ ಹಂಗೆ ಇದೀವಿ ಬ್ರದರ್ ಅವ್ರಿಗೆ ಕೊಟ್ಟಿರೋಕೆ ಕಾನ್ಫರೆನ್ಸ್ ಆಗ್ತೀನಿ ಒಂದ್ ನಿಮಿಷ ದಿ ಪರ್ಸನ್ ಯು ಆರ್ ಸ್ಪೀಕಿಂಗ್ ವಿತ್ ಹ್ಯಾಸ್ ಪುಟ್ ಯುವರ್ ಕಾಲ್ ಆನ್ ಹೋಲ್ಡ್ ಪ್ಲೀಸ್ ಸ್ಟೇ ಆನ್ ದಿ ಲೈನ್ ನೀವ್ ಮಾಡಕ್ ಒಬ್ರೆ ಆರಾಮ್ ಮಾಡ್ತಾರ ಇದಕ್ಕ ಸರ್ ಹಲೋ ಹಲೋ ಹೇಳಿ ಸ್ವಾಮಿಯವರೇ ಅದೇ ಉದ್ಯಮ ಹೋಳಿಗೆ ಕೊಟ್ಟಿದ್ದೀರಲ್ಲ ಹೋಳಿಗೆ ಅದು ಸ್ವಲ್ಪ ಇವತ್ ತಗೊಂಡಿದಾರೆ ಕಸ್ಟಮರ್ ನಮ್ಮ ರೆಗ್ಯುಲರ್ ಕಸ್ಟಮರ್ ಅವ್ರು ಹೇಳ್ತಾರದು ಇವತ್ ತಗೊಂಡಿರೋದು ಸ್ಮೆಲ್ ಬಂದಿದೆ ಅಂತ ಕೇಳ್ತಾ ಇದಾರೆ ಸ್ಮೆಲ್ ಬಂದಿದೆ ಅಂತ ಹೇಳ್ತಾ ಇದಾರೆ ಅದು ಯಾವತ್ ಕೊಟ್ಟಿರೋದು ಮತ್ತೆ ನಿಮ್ ಕಂಪ್ನಿ ಯಾವಾಗ ಬಂದಿದ್ದಪ್ಪ ಅದು ಅದು ಲೈನ್ ಅಲ್ಲಿ ಇದಾರೆ ಅವ್ರ ಕಸ್ಟಮರ್ ಅಲ್ಲಿ ಕೇಳಿ ಇರೋದು ಅದು ಅಲ್ಲಿ ಡೇಟು ಮತ್ತೆ ಎಕ್ಸ್ಪೈರಿ ಡೇಟ್ ಅಲ್ಲಿ ಎರಡು ಇದೆ ಮನೋಜ್ ಅಲ್ಲಿ ಗಂಟ ಯೂಸ್ ಮಾಡ್ಬೇಕು ಅವ್ರು ಇವತ್ತು ತಗೊಂಡಿರೋದಪ್ಪ ಅವ್ರು ಅದೇ ಇವತ್ತ ಗೊತ್ತಾಯ್ತು ಇವತ್ತು ಸ್ಮೆಲ್ ಆದ್ರೆ ಈಸ್ಕೊಳ್ಳಿ ವಾಪಸ್ ಅದೇನು ಇಲ್ಲ ಅವ್ರು ಅದ್ರು ಈಸ್ಕೊಳ್ಳೋದಕ್ಕೂ ಪ್ರಶ್ನೆ ಅಲ್ಲ ಅಲ್ಲೇ ಎಕ್ಸ್ಪೈರಿ ಡೇಟ್ ಅಲ್ಲಿ ಇದೆಯಲ್ಲ ಅಲ್ಲಿ ಡೇಟು ನೀವ್ ಹೇಳ್ತಿದ್ರಲ್ಲ ಈಗ ಅಕಸ್ಮಾತ್ ಯಾರು ತಿಂದು ಏನಾದ್ರು ಹೆಚ್ಚು ಕಮ್ಮಿ ಆಗಿದ್ರೆ ಏನ್ ಮಾಡುದು ಅಲ್ಲ ನೀವ್ ಹೇಳ್ತಾ ಇದ್ರೆ ವಾಪಸ್ ಇಸ್ಕೊಬಿಡಿ ಅಂತಂದ್ರೆ ನೀವ್ ಹಂಗಾರ ನೀವ್ ಬೇಕಾದಂಗ್ ಮಾರಾಟ ಮಾಡ್ತೀರಿ ಏನಾದ್ರು ಎಡವಾಟ ಆದಾಗ ಸುಮ್ನೆ ವಾಪಸ್ ಇಸ್ಕೊಬಿಡೋದಾ ಅಲ್ಲ ಎಡವಟ್ ಅಂತಲ್ಲ ಅವ್ರು ನಮ್ಗೆ ಅಂತಂದ್ರೆ ಏನಾದ್ರು ತಿಂದು ಏನಾರು ಆಗಿತ್ತಪ್ಪ ಮನೇಲಿ ಅಲ್ಲಲ್ಲ ನಾವು ಬೇರೆ ಕಡೆ ತರ್ಸೋದು ನಾವು ಮಾಡೋದು ಇಲ್ಲ ಅದು ನಗದಿಂದ ನಾವು ತರ್ಸೋದು ನಗರದಿಂದ ಇದೆ ಸರ್ ನೀವು ತಗೊಂಡು ಬಿಲ್ ಇರೋದು ನನಗೆ ಅಲಸಿರೋ ಪದಾರ್ಥ ಕೊಟ್ಟಿದ್ದೀರಿ ನೀವು ಸ್ಮೆಲ್ ಬಂದಿರೋದು ಅಲಸಿರೋದೊಂದು ನಮ್ಗೆ ಪ್ಯಾಕೆಟ್ ಕೊಟ್ಟಿದ್ರೆ ಸಾಕ್ಷಿ ಸಮೇತ ನನ್ನ ಹತ್ರ ಇದೆ ಬಿಲ್ಲು ಇದೆ ನನ್ನ ಹತ್ರ ನೀವ್ ಹೇಳ್ತಿರೋದೇನ ಈಗ ಈ ಬೇಕಾದ ಅಂತ ಹೇಳ್ತಾ ಇದ್ರ ಸರ್ ಹಂಗೆಲ್ಲ ಸ್ಮೆಲ್ ಅಂದ್ರೆ ಈಗ ಸರ್ ಡೇಟ್ ಅಲ್ಲೇ ಇದೆ ಇನ್ನು ಫುಡ್ ಅಲೋನ್ಸ್ ಅನೌನ್ಸ್ ಸ್ಮೆಲ್ ಅಂದ್ಮೇಲೆ ಡೇಟ್ 20ನೇ ಹಾಕೊಳ್ಳಿ ಸರ್ ಅದು ಅಲಸಿದೆ ಸರ್ ಅದು ಸ್ಮೆಲ್ ಬಂದಿದೆ ಅದು ಅಲ್ಲ ಸ್ಮೆಲ್ ಅಲ್ಲ ಸರ್ ಎಕ್ಸ್ಪೈರಿ ಡೇಟ್ ಇದೆ ನೋಡಿ ಅಲ್ಲಿ ಎಕ್ಸ್ಪೈರಿ ಡೇಟ್ ಯಾವ್ದು ಎಕ್ಸ್ಪೈರಿ ಡೇಟ್ ಎಷ್ಟಿದೆ ಅದು ಅದೇ 18 ಅಲ್ಲಿ 18 ಆಮೇಲೆ ಎಕ್ಸ್ಪೈರಿ ಡೇಟ್ 21 22 ಇರ್ಬೋದು ಅಲ್ಲಿ
ಅಲ್ಲಿರ್ತ ಅದ ಗಂಟೆ ಯೂಸ್ ಮಾಡಬಹುದು ಅಷ್ಟೇ. ಅವ್ರು ನಮ್ಗೆ ಹೇಳೋದು ಇವತ್ ಇಪ್ಪತ್ತೊಂದು, ಹಾಗಾದ್ರೆ ಇವತ್ ಲಾಸ್ಟ್ ಒನ್ ಆಗಿದೆ, ಇನ್ನೂ ಹೊಸದ್ ಬಂದಿಲ್ಲ, ಚೇಂಜ್ ಮಾಡಿಲ್ಲ ನಾನು. ಅದಕ್ಕೆ ಏನ್ ಕಂಪ್ಲೇಂಟ್ ಬಂದ್ರೆ ಇವತ್ ಲಾಸ್ಟ್ ಆಗಿರೋದಕ್ಕೆ ನನಗೆ ಕೊಟ್ಟಿರೋದು ಎಷ್ಟೊತ್ತಲ್ಲಿ ನೀವು 4 ಗಂಟೆ ಕೊಟ್ಟಿರೋದು ನನಗೆ. ಅಲ್ಲ ನಾನು ಹಾಕಿದ್ದು ಮೂರ್ನಾಲ್ಕು ದಿನ ಆಗಿದೆ ಹಾಕಿ ಅದನ್ನ. ಮತ್ತೆ ಹೆಂಗ್ ಸರ್ ಮೂರ್ನಾಲ್ಕು ದಿನಕ್ಕೆ 4 ದಿನ ಪ್ರಾಡಕ್ಟ್ ನ ಈಗ ನೀವು ಜನಗಳ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ಹೆಂಗ್ ಟೈಮ್ ಇದೆಯಲ್ಲ ಫುಡ್ ಸರ್ ಕೇಳಿ ಫುಡ್ ಸೆಕ್ಷನ್ ಅವರು 4 ದಿನ ಟೈಮ್ ಇದು ಅದೊಂದ್ಸರಿ ಫೋಟೋ ಕಳ್ಸಿ ಅಣ್ಣ ಮೇಘಡೆ. ಆಯ್ತು ಬಿಡಿ ನೀವು ಈಗ ಮಾತಾಡಿದ್ರಲ್ವಾ, ಆಯ್ತು ಬಿಡಿ ನಾವು ಒಂದು ವಾಟ್ಸ್ಆಪ್ ಕಳ್ಸಿ ಅಣ್ಣ ನನಗೆ.